ವಾಸ್ತವ ನ್ಯೂಸ್ಗೆ ಸ್ವಾಗತ. ನಾನು ಸರ್ದಾರ್. ರಾಜ್ಯದಾದಂತ ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಕೈಗಳಿಗೆ ಡ್ರಗ್ಸ್ ಹಾಗೂ ಗಾಂಜಾ ಸರಳವಾಗಿ ಕೈಗೆ ಸಿಗ್ತಾ ಇದೆ ಅಂತ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ ಎಬಿಪಿ ವಿದ್ಯಾರ್ಥಿಗಳು. ಕರ್ನಾಟಕ ರಾಜ್ಯಾದ್ಯಂತ ಕಳೆದ ಒಂದು ತಿಂಗಳಿಂದ ಚರ್ಚೆಯಲ್ಲಿರುವ ವಿಷಯ ಏನಪ್ಪಾ ಅಂದ್ರೆ ಡ್ರಗ್ ಮಾಫಿಯಾ. ಇವತ್ತು ರಾಜ್ಯದ ಸಿಸಿಬಿ ಅಧಿಕಾರಿಗಳು ಡ್ರಗ್ ಮಾಫಿಯಾದಲ್ಲಿ ಭಾಗವಾಗಿರತಕ್ಕಂತ ಹಲವಾರು ರೀತಿಯ ಚಲನಚಿತ್ರ ನಟರನ್ನ ನಟಿಯರನ್ನ ಬಂಧಿಸಿದ್ದಾರೆ. ಆದ್ರೆ ಎಬಿವಿಪಿ ಆಗ್ರಹ ಏನಪ್ಪಾ ಅಂದ್ರೆ ಇವತ್ತು ಕೇವಲ ಸ್ಯಾಂಡಲ್ವುಡ್ಗೆ ಮಾತ್ರ ಡ್ರಗ್ ಮಾಫಿಯಾ ಸೀಮಿತವಾಗಿಲ್ಲ. ಇವತ್ತು ರಾಜ್ಯದ ಪ್ರತಿಷ್ಠಿತ ಕಾಲೇಜ್ ಕ್ಯಾಂಪಸ್ಗಳಲ್ಲೂ ಕೂಡ ಸರಳವಾಗಿ ಇವತ್ತು ವಿದ್ಯಾರ್ಥಿಗಳ ಕೈಗೆ ಡ್ರಗ್ಸ್ ಮತ್ತು ಗಾಂಜಾ ಸಿಗ್ತಾ ಇದೆ. ಅದಕ್ಕೋಸ್ಕರ ವಿದ್ಯಾರ್ಥಿ ಪರಿಷತ್ನ ಆಗ್ರಹ ಏನಪ್ಪಾ ಅಂದ್ರೆ ಈ ಡ್ರಗ್ ಮಾಫಿಯಾ ಅನ್ನುವಂಥದ್ದು ಏನಿದೆ ಇದನ್ನು ಸಂಪೂರ್ಣವಾಗಿರ್ತಕ್ಕಂಥ ಇದನ್ನು ಬೇರು ಸಮೇತವಾಗಿ ಕಿತ್ತು ಹಾಕುವಂಥ ಅವಕಾಶ ಇವತ್ತು ರಾಜ್ಯ ಸರ್ಕಾರಕ್ಕಿದೆ. ಅದಕ್ಕೋಸ್ಕರ ಇದಕ್ಕೆ ಪ್ರಬಲವಾಗಿರ್ತಕ್ಕಂಥ ಕಾನೂನನ್ನು ರೂಪಿಸಿ ಡ್ರಗ್ ಮಾಫಿಯಾದಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವರ ವಿರುದ್ಧ ದೇಶದ್ರೋಹಿ ಪ್ರಕರಣವನ್ನು ದಾಖಲಿಸಬೇಕು ಮತ್ತು ರಾಜ್ಯದ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಏನು ಡ್ರಗ್ ಜಾಲ ಇದೆ ಅದನ್ನು ಕೂಡ ಕೂಡಲೇ ಬಂಧಿಸಬೇಕು ಅಂತ ಆಗ್ರಹಿಸಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ರಾಜ್ಯದ ಎಲ್ಲ ಕಡೆ ಇವತ್ತು ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತವಾಗಿ ಇವತ್ತು ಪತ್ರವನ್ನು ಹಾಕುವುದರ ಮುಖಾಂತರವಾಗಿ ಪತ್ರ ಚಳುವಳಿ ಮಾಡ್ತಾ ಇದ್ದಾರೆ. ಸಚಿನ್ ಕುಳಗೇರಿ, ರಾಜ್ಯ ಸಹಕಾರ.